ನಮಸ್ಕಾರ ಅಂಡ್ ವೆಲ್ಕಮ್ ಟು ಎಸ್ 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 ಮೂವಿ ರಿವ್ಯೂಸ್ ಈಗ ನಾವು ಮೂರು ಜನ ಎಸ್ಗಳು ಕೂತಿರೋದು ಪುನೀತ್ ರಾಜ್ಕುಮಾರ್ ಅವರ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಡಿಯಲ್ಲಿ ನಿರ್ಮಾಣ ಆಗಿರೋ ಎರಡನೇ ಸಿನಿಮಾ ಮಾಯಾ ಬಜಾರ್ ತೌಸಂಡ್ ಸಿಕ್ಸ್ಟೀನ್ ಚಿತ್ರದ ವಿಮರ್ಶೆಗಾಗಿ ನೈಟಿ ಈ ಮಾಯಾ ಬಜಾರ್ ಟೂ ತೌಸಂಡ್ ಸಿಕ್ಸ್ಟೀನ್ ನಾವು ಕೆಲವು ದಿನಗಳ ಹಿಂದೆ ಇದರದ ಟ್ರೇಲರ್ ರಿವ್ಯೂ ಮಾಡಿದ್ವಿ ಅವಾಗ ನಮ್ಮ ಮೂರ್ ಜನಕ್ಕೂ ಅನ್ಸಿದ್ದು ಏನು ಅಂದ್ರೆ ಓಹ್ ಇದು ಟ್ರೇಲರ್ ಇಷ್ಟು ಚೆನ್ನಾಗಿದೆ ಸಿನಿಮಾನು ಎಷ್ಟು ಚೆನ್ನಾಗಿರ್ಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಆ ಎಕ್ಸ್ಪೆಕ್ಟೇಷನ್ ಇವಾಗ ನಮ್ಗೆ ಸಂತೋಷವಾಗಿ ನಾವು ಇವಾಗ ಸಿನಿಮಾ ನೋಡ್ಕೊಂಡು ಬಂದ್ಮೇಲೆ ತುಂಬಾ ಖುಷಿಯಾಗಿದೆ ನನಗನ್ಸಿದ ಏನಂದ್ರೆ ಇದೊಂದು ಒಂದು ಪರಿಪೂರ್ಣತೆ ಇರೋವಂಥ ಒಂದು ಸಿನಿಮಾ ಎಲ್ಲೂ ಅಲ್ಲಿ ಅದು ಲೋಪ ಇದೆ ಇದು ಚೆನ್ನಾಗಿದೆ ಅದು ಚೆನ್ನಾಗಿಲ್ಲ ಅಂತ ಹೇಳೋ ಇಲ್ಲ ಇಡಿಯಾಗಿ ನೋಡಿದ್ರೆ ಓ ನೋಡ ಈ ಸಿನಿಮಾ ನೋಡಿದಕ್ಕೂ ಇಷ್ಟು ಖುಷಿ ಆಯ್ತಲ್ಲಪ್ಪ ಇದು ಬಂದಿದ್ದಕ್ಕೂ ಒಳ್ಳೇದಾಯ್ತು ಅನ್ನೋ ಅಂಥ ಸಿನಿಮಾ ಶಶಿ ಅವರೇ ಫಸ್ಟ್ ಇಂಪ್ರೆಷನ್ಸ್ ನಿಮ್ಮದು ಸಿನಿಮಾ ನೋಡಿದ್ಮೇಲೆ ಆ ಫಸ್ಟ್ ಇಂಪ್ರೆಷನ್ ಅಂತ ಏನು ಅಂದರೆ ಲೈಕ್ ನಾವು ಹಲವಾರು ಲೈಕ್ ನೂರಾರು ಸಿನಿಮಾ ನೋಡ್ತೀವಿ ಥಿಯೇಟರ್ನಲ್ಲಿ ಅದರಲ್ಲಿ ಹಲವಾರು ನಾವು ಇನ್ನೂ ಇಂಟರ್ವ್ಯೂಲ್ ಬರ್ಲಿಲ್ವಲ್ಲ ಇಂಟರ್ವ್ಯೂಲ್ ಬರ್ಲಿಲ್ವಲ್ಲ ಮಿಸ್ ಕಾರ್ತಾ ಇರ್ತೀವಿ ಸೀಟ್ ಮೇಲೆ ಈ ಈ ಸಿನಿಮಾ ಹೇಗಿತ್ತು ಅಂದ್ರೆ ಅಯ್ಯೋ ಫಿಲ್ಮ್ ಮುಗ್ದೋಯ್ತಾ ಆ ರೀತಿ ಇತ್ತು ಅಂದ್ರೆ ಒಂದು ಕಂಟೆಂಟ್ ಹೀರೋ ಆದಾಗ ಹೀರೋ ಅಂದ್ರೆ ಲೈಕ್ ಕಂಟೆಂಟ್ ಚಿತ್ರಕಥೆಯಲ್ಲಿ ನೋಡೋ ರೋಚಕತೆನೆ ಬೇರೆ ಏನಂತೀರೇ ಒಂದು ಸಾಮಾನ್ಯವಾಗಿ ಒಂದು ಫಾರ್ಮುಲಾ ಇದೆ ಸಾಮಾನ್ಯವಾಗಿ ಸಿನಿಮಾಗಳು ಮಾಡುವಾಗ ಫಾರ್ಮುಲಾ ಬಿಟ್ಟು ಸಿನಿಮಾ ಮಾಡೋಣ ಅಂತಾರೆ ಎಸ್ ಎಸ್ ಸಿಗ ಒಂದು ಫಾರ್ಮುಲಾ ಇದೆ ಅದು ಕೆಲವು ಜನಕ್ಕೆ ಅರ್ಥ ಆಗಿದೆ ಸೊ ಆ ಅರ್ಥ ಮಾಡ್ಕೊಂಡಾಗ ಇಂಥ ಸಿನಿಮಾಗಳು ಮೂಡ್ಲಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ ಒಂದು ಸಾಮಾನ್ಯ ಒಂದು ಒಂದು ಕತೆ ಬರೆಯುವಾಗ ಈ ಕಥೆಯ ನಾಯಕ ಇರ್ತಾನೆ ಅವನನ್ನೇ ಹೀರೋ ಸಾಮಾನ್ಯವಾಗಿ ಹೀರೋಗಳು ಅಂತ ವಿಜೃಂಭಣೆ ಮಾಡ್ತೀವಿ ಈ ಸಿನಿಮಾದಲ್ಲಿ ನೀವು ಯಾರನ್ನ ಹೀರೋ ಅಂತ ಕರಿತೀರಿ ಅಚ್ಯುತ್ ಕುಮಾರ್ ಟ್ರ್ಯಾಕ್ ಬಂದಾಗ ಅಚ್ಯುತ್ ಕುಮಾರ್ ಹೀರೋ ಆಗ್ತಾರೆ ಸಿಂಹ ಅವರು ಬಂದಾಗ ಸಿಂಹ ಹೀರೋ ಆಗ್ತಾರೆ ಓಕೆ ಆಮೇಲೆ ಬಿ ಶೆಟ್ಟಿ ಬಂದಾಗ ಬಿ ಶೆಟ್ಟಿ ಹೀರೋ ಆಗ್ತಾರೆ ಅಂದ್ರೆ ಇಲ್ಲಿ ಇಡೀ ಸಿನಿಮಾನೇ ಹೀರೋ ಆ್ಯಕ್ಚುಲಿ ಸೊ ಹಾಗಾಗಿ ಇದೊಂದು ಉದಾಹರಣೆ ಕೊಡ್ಬೋದಂತ ಸಿನಿಮಾ ಅಂತ ನನಗೆ ಅನಿಸ್ತಾ ಇದೆ ಈ ಡಿಮಾನಿಟೈಸೇಷನ್ ಈ ಬ್ಯಾಕ್ ನಲ್ಲಿ ಈ ಕಥೆಯನ್ನ ಎಣೆದಿದ್ದಾರೆ ಮತ್ತು ಈ ನಾವೀವಾಗ ರಾಜಬಿ ಶೆಟ್ಟಿ ಅವರೋ ಇಲ್ಲ ಅಚ್ಯುತ್ ಕುಮಾರ್ ಅವರೋ ಯಾರು ಇರೋ ಅಂತ ಹೇಳಕ್ ಆಗಲ್ಲ ಅನ್ನೋ ಮಟ್ಟಕ್ಕೆ ಇರೋದಾದ್ರೆ ಆದರೆ ಇದರಲ್ಲಿ ಒಬ್ರು ಹೀರೋ ಎದ್ದು ಕಾಣ್ತಾರೆ ಅವರು ಆ ನಿರ್ದೇಶಕರು ಮೊದಲನೇ ಬಾರಿ ನಿರ್ದೇಶನ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ ಎಷ್ಟು ನಾನು ಆಗಲೇ ಹೇಳಿದಾಗೆ ಇದರಲ್ಲಿ ಈ ರೌಂಡೆಡ್ನೆಸ್ ಅಥವಾ ಶಾರ್ಪ್ನೆಸ್ ಎಷ್ಟಿದೆ ಈ ಸಿನಿಮಾದಲ್ಲಿ ಅಂದ್ರೆ ಇವ್ರಿಗೆ ಯಾರು ತುಂಬಾ ಪಕ್ವತೆ ಇರುವಂತ ನಿರ್ದೇಶಕರು ಅನ್ಸೋ ಅಂತ ಗೊತ್ತಾಗೋದೇ ಇಲ್ಲ ಈ ಸಿನಿಮಾದ ಸೊ ಆದ್ರೂ ಕೂಡ ಇಲ್ಲಿ ಬದುಕಿನ ಹಲವು ಮಜಲುಗಳನ್ನ ಕಾಣ್ತೀವಿ ಒಂದು ರೊಮ್ಯಾನ್ಸ್ ಇದೆ ಒಂದು ವೃತ್ತಿಯ ತಳಮಾಳ ಇದೆ ಮತ್ತು ಒಂದು ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅನ್ನೋ ಮಾರಲ್ ಇದೆ ಮತ್ತು ಈ ಕೆಲಸಗಳ ಮಧ್ಯೆ ಮಧ್ಯ ನಮ್ಮ ಬದುಕನ್ನ ಬೇರೆ ರೀತಿ ತಗೊಂಡು ಹೋಗುವಂತ ಒಂದು ಒಂದು ವಿಚಿತ್ರವಾದ ಸನ್ನಿವೇಶಗಳು ಇದಾವೆ ಹಾಗಾಗಿ ಈ ಸಿನಿಮಾ ಪ್ರತಿ ಸನ್ನಿವೇಶ ನಾನು ಅದು ಅಲ್ಲದೆ ಇದ್ರು ಕನೆಕ್ಟ್ ಆಗ್ತಾ ಆಗ್ತಾ ಹೋಗ್ತದೆ ನಿಜವಾದ ಸಿನಿಮಾ ಅಂದ್ರೆ ಹಾಗೆ ನೋಡುಗನಿಗೆ ಅದು ಕನೆಕ್ಟ್ ಆಗ್ತಾ ಆಗ್ತಾ ಪಾತ್ರಗಳೇ ನಾವಾಗಿ ಆ ಸಿನಿಮಾ ನೋಡ್ಸ್ತಾ ನೋಡ್ಸ್ಕೊಂಡು ನೋಡ್ಸ್ಕೊಂಡು ಹೋಗ್ಬೇಕು ಈ ಸಿನಿಮಾದಲ್ಲಿ ಅಂತದೊಂದು ಜಾಸ್ತಿ ಅಂಶಗಳಿದೆ ಆ ಕಾರಣನೂ ಡಿಮಾನಿಟೈಸನ್ಬಹುದು ಶಶಿ ಅವರೇ ನಿಮ್ಗೆ ಅನ್ಸಿದ್ದು ನನಗೆ ಇದರಲ್ಲಿ ಹ್ಯೂಮನ್ ವ್ಯಾಲ್ಯೂಸ್ ತುಂಬಾ ಇದು ಕಾಣುತ್ತೆ ಅಂದ್ರೆ ಇದು ಬರೀ ನೋಟ್ ಅಮಾನಿಕರಣ ಮೇಲ್ನೋಟಕ್ಕೆ ಇದು ಹೆಚ್ಚಾಗಿ ಅದೇ ಇದ್ರು ಇದರಲ್ಲಿ ಸುಮ್ ಹಲವಾರು ಸೆನ್ಸಿಟಿವ್ ವಿಷಯಸ್ ನ ತುಂಬಾ ತುಂಬಾ ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಆಮೇಲೆ ಆ ನೋಡುಗರು ಕೂಡ ಅದು ಲೈಕ್ ಇದೊಂದು ಡಾಕ್ಯುಮೆಂಟರಿ ತರ ಏನೋ ಒಂದು ಹೇಳ್ತಾ ಇದೀನಿ ಅಂತರ ಅಲ್ಲ ಅದೇ ಎಂಟರ್ಟೈನಿಂಗ್ ಆಗಿದೆ ಆ ಎಂಟರ್ಟೈನಿಂಗ್ ಆ ಪ್ಯಾಕೇಜ್ ಎಂಟರ್ಟೈನಿಂಗ್ ಪ್ಯಾಕೇಜ್ ನ ತುಂಬಾ ಅಚ್ಚ ತುಂಬಾ ನೋಡಕ್ ತುಂಬಾ ಖುಷಿ ಆಗುತ್ತೆ ನಾನು ಮೂಲತಃ ಬರಹಗಾರನಾಗಿರೋದ್ರಿಂದ ಸೊ ಅಲ್ಲಿ ಅಬ್ಸರ್ವ್ ಮಾಡಿದ್ದು ಡೈಲಾಗ್ ಏನು ಚೆನ್ನಾಗಿ ಬರೀತಾರೆ ಅಂದ್ರೆ ಡೈಲಾಗ್ ಆ ವಯಸ್ಸಿಗೆ ಆ ಅನುಭವಕ್ಕೆ ಆ ಹಿನ್ನೆಲೆಗೆ ತಕ್ಕಂತೆ ಡೈಲಾಗ್ ಬರೀತಾರೆ ಒಂದು ಇಷ್ಟ ಆಗಿದ್ವಿ ಸಿಂಹ ಮತ್ತು ಆ ಹುಡುಗಿ ಬಂದಾಗ ಒಂದು ಡೈಲಾಗ್ ಬರುತ್ತೆ ಅಲ್ಲಿ ಇಲ್ಲಿವರೆಗೂ ನನ್ನ ಜೊತೆ ಇದ್ದೀ ಈಗ ನನ್ನೊಳಗೆ ಇದ್ದೀಯಾ ಈ ತರ ತುಂಬ ಹಾರ್ಟ್ ಟಚ್ ಆಗುವಂತ ಡೈಲಾಗ್ಗಳನ್ನು ಅನ್ನು ಬರ್ತಿದ್ದಾರೆ ಡೈಲಾಗ್ ತುಂಬಾ ಚೆನ್ನಾಗಿದೆ ಅಂತ ಈ ಮೂಲಕ ನಾನು ಡೈಲಾಗ್ ಯಾವುದೋ ಒಂದು ಪಾತ್ರಕ್ಕೆ ಎರಡು ಪಾತ್ರಕ್ಕೆ ಅಂತಲ್ಲ ಪ್ರತಿಯೊಂದು ಪಾತ್ರಕ್ಕೂ ಅದಕ್ಕೆ ಎಷ್ಟು ಬೇಕೋ ಆ ರೀತಿಯಲ್ಲೇ ಇವಾಗ ಅಚ್ಯುತ್ ಕುಮಾರ್ ಒಬ್ಬ ಕೃಷಿಯನ್ನು ಅವ್ರು ಮಾತಾಡಬೇಕಾದ್ರೆ ಅವ್ರು ಬಳಸುವಂತ ಪದಗಳು ಅವ್ರು ಬಳಸುವಂತ ಅನುಭವದ ಮಾತುಗಳು ಅದೇ ಬೇರೆ ಇರ್ತವೆ ಇನ್ನು ಒಬ್ಬ ಕಳ್ಳ ಕಳ್ಳನ ಪಾತ್ರದಲ್ಲಿ ಶೆಟ್ಟಿ ಅವ್ರು ಮಾತಾಡಿದಾಗ ಅದು ನಿಜವಾಗ್ಲೂ ಒಬ್ಬ ಕಳ್ಳನೇ ಮಾತಾಡ್ತಿದ ನೀನು ಅನ್ನೋಷ್ಟು ಆ ಕ್ಯಾರೆಕ್ಟರ್ಸ್ ಡೆಫಿನಿಷನ್ಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈ ಸಿನಿಮಾದಲ್ಲಿ ಇನ್ನೊಬ್ಬರು ಬಿಟ್ವಿ ಪ್ರಕಾಶ್ ರೈ ಅವರು ಪ್ರಕಾಶ್ ರೈ ಕ್ಯಾರೆಕ್ಟರ್ ಒಂಥರ ಹಲವು ಶೇಡ್ಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಅವನು ಪೊಲೀಸ್ ಅಧಿಕಾರಿ ಆದರೂ ಕೂಡ ಪೊಲೀಸ್ ಅಧಿಕಾರಿಯೊಳಗಿನ ಅನೇಕ ಆಯಾಮಗಳು ಅನೇಕ ಮುಖಗಳು ಆ ಪಾತ್ರ ತೆರೆದಿಡತ್ತೆ ಹಾಗಾಗಿ ಅಲ್ಲಿಯೂ ಅವ್ರ ಪಾತ್ರ ಬಂದಾಗ ಅವರು ಕೂಡ ಹೀರೋ ಆಗಿರ್ತಾರೆ ಈ ಸಿನಿಮಾದಲ್ಲಿ ಆಲ್ ಹೇಳೋದಾದರೆ ಈ ಸಿನಿಮಾನಲ್ಲಿ ಯಾರು ಒಬ್ಬರ ಮೇಲೂ ಒಬ್ಬರು ಕೆಳಗೆ ಅಂತ ಇಲ್ಲ ಪ್ರತಿಯೊಂದು ವಿಭಾಗದಲ್ಲೂ ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ಬಂದಿರೋ ಸಿನಿಮಾ ನೀವು ಥಿಯೇಟ್ರಿಗೆ ಹೋಗಿ ನೋಡಲೇಬೇಕಾದಂಥ ಸಿನಿಮಾ ಶಶಿ ಅವರೇ ರೇಟಿಂಗಿಗೆ ಬಂದ್ಬಿಡೋಣ ಓಕೆ ನಾನು ಇದು ಆಲ್ ಕಂಟೆಂಟ್ ನನಗೆ ತುಂಬ ಇಷ್ಟ ಆಯಿತು ಪರ್ಫಾರ್ಮೆನ್ಸಸ್ ತುಂಬ ಇಷ್ಟ ಆಯಿತು ಮತ್ತು ಎವ್ರಿ ಪ್ಲಾಟ್ ಪ್ರತಿಯೊಂದು ಪ್ಲಾಟ್ ಕೂಡ ಎಂಟರ್ಟೈನಿಂಗ್ ಆಗಿದೆ ಬರೀ ಸೆನ್ಸಿಟಿವ್ ವಿಷಯ ಅಂತ ಹೇಳಿಬಿಟ್ಟು ಅದನ್ನು ಬರೀ ಅಳಿಸೋದೇ ಆಗಲಿ ಬರೀ ನಗ್ಸೋದೇ ಆಗಲಿ ಎಲ್ಲ ಎಲ್ಲವೂ ಇದೆ ಸೊ ಹಾಗಾಗಿ ನಾನು ಇದಕ್ಕೆ ಅಲ್ಲಿ ಅಲ್ ಗಿಡ್ ಎ ಗುಡ್ ಫೋರ್ ಸ್ಟಾರ್ ನಾನು ಕೂಡ ಶಶಿವರ್ ಸರ್ ಓಕೆ ಎಸ್ ಆ್ಯಕ್ಚುಲಿ ನಾವು ಮೂರು ಜನ ಕೂಡ ಇದರದ್ದು ಟ್ರೈಲರ್ಗೆ ನಾಲ್ಕು ಸ್ಟಾರ್ಸ್ ಕೊಡ್ತಿದ್ವು ಆದರೆ ಈ ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿದೆ ನಂದು ಕೂಡ ಫೋರ್ ಔಟ್ ಆಫ್ ಫೈವ್ ಸ್ಟಾರ್ ಸೊ ಓವರ್ ಆಲ್ ಎಸ್ 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 ಈ ಸಿನ್ಮಾಗೆ ಮಯಾ ಬಸ್ ಆರ್ ಟು ತೌಸಂಡ್ ಫೋರ್ ಔಟ್ ಆಫ್ ಫೈವ್ ಸ್ಟಾರ್ಸ್ ಥ್ಯಾಂಕ್ ಯು ಇದು ಎಸ್ 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 ಮೂವಿ ರಿವ್ಯೂಸ್ ಪ್ರತಿವಾರ ಸಿನ್ಮಾದ ಟ್ರೈಲರ್ ಟೀಸರ್ ಮತ್ತು ಸಿನಿಮಾಗಳ ವಿಮರ್ಶೆಗಳು ನಮ್ಮ ಚಾನಲ್ ಅಲ್ಲಿ ನೋಡ್ತಾ ಇರಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ